ಸರ್ ನಮಸ್ತೆ, ವಿನಾಯಕ್ ಅಂತ, ಕಾಂಗ್ರೆಸ್ನ ನವಚಿಂತನೆಗಳ ಪ್ರತಿನಿಧಿ. ಹೊಸ ಚಿಂತನೆಗಳು ಒಂದೊಂದ್ಸಲ ಒಂದೊಂದರ ಹೇಳ್ತೀರಿ, ಕಾಂಗ್ರೆಸ್ ಕಾರ್ಯಕರ್ತರು ಒಂದೊಂದರ ಹೇಳ್ತೀರಿ. ಸೊ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ, ಚರಂಡಿ ಮತ್ತು ರಸ್ತೆಗಳ ಬಗ್ಗೆ ಮಾತಾಡಬೇಡಿ, ಧರ್ಮದ ಬಗ್ಗೆ ಮಾತಾಡಿ ಅಂತಾರೆ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಪ್ರತಿ ದಿನ ಹೊಸ ಹಗರಣಗಳು. ಇಂಥ ವಿಷಯಗಳನ್ನು ನಾವು ಜನರಿಗೆ ಮನವರಿಕೆ ಮಾಡೋದರಲ್ಲಿ, ಪರಿಣಾಮಕಾರಿಯಾಗಿ ಮನವರಿಕೆ ಮಾಡೋದ್ರಲ್ಲಿ ಇತ್ತೀಚೆಗೆ ನಾವು ಸ್ವಲ್ಪ ಹಿಂದುಳಿತಿದ್ದೀವಿ. ಕಾರಣ ನಮ್ಮೊಳಗಿನ ಒಂದಷ್ಟು ಸಮಸ್ಯೆಗಳು, ಅಂದರೆ ಟಿಕೆಟ್ ಹಂಚಿಕೆ ಬಗೆಗಿನ ಗೊಂದಲಗಳು, ಮತ್ತೊಂದು ಕಡೆ ಮೇಲ್ಪಂಥೀಯ ನಾಯಕರ ನಾನು ನೀನು ಅನ್ನೋ ಮೇಲಾಟಗಳು. ಬಹುಶಃ ಇದರಿಂದ ಪಕ್ಷದ ವರ್ಚಸ್ಸು ಯಾಕೋ ಕುಗ್ತಿದೆ, ಮತ್ತೆ ಅಂದರೆ ಗ್ರಾಫ್ಟು ಮೇಲೆ ಹೋಗ್ತಿದ್ದು ಇತ್ತೀಚೆಗೆ ಒಂದೆರಡು ತಿಂಗಳಲ್ಲಿ ಇಳಿತಿದೆ. ಅದನ್ನು ವಾಪಸ್ ಪಡಿಬೇಕಂದ್ರೆ ಟ್ರ್ಯಾಕಿಗೆ ಬರಬೇಕು ಅಂತ ನಿಮ್ಗೆ ಅನಿಸೋದಿಲ್ಲ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮಿಸ್ಟರ್ ನಳಿನ್ ಕುಮಾರ್ ಅವ್ರ ಹತ್ರ ನೀವು ಭಾಳ ನಿರೀಕ್ಷೆ ಮಾಡುವಂಥದ್ದೇನಿಲ್ಲ. ಅವರು ಡಾಲರ್ನ 40 ರೂಪಾಯಿಗೆ ತಗೊಂಬರ್ತೀನಿ ಅಂತ ಹೇಳಿದವರು, ಪೆಟ್ರೋಲ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದವರು, ಇನ್ನೇನೇನೋ ಹೇಳಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ, ಜನಪ್ರತಿನಿಧಿಯಾಗಿ ಈ ಥರ ಹೇಳಿಕೆಗಳು ಕೊಟ್ಟರೆ ಅವ್ರನ್ನೇನಂತ ಕರಿತೀರಿ ನೀವು? ಮತ್ತು ಅವರು ಲವ್ ಜಿಹಾದು, ಗರ್ವ ಆಪ್ಸಿ, ಈ ಹಸು ಗೋಹತ್ಯೆ ಇವು ಬಿಟ್ಟರೆ ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥದ್ದು ಯಾವತ್ತಾದರೂ ಮಾತಾಡಿದಾರಾ? ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ ಪ್ರೈಮ್ ಮಿನಿಸ್ಟರ್, ಯಾವತ್ತಾದ್ರೂ ರೈತರ ಬಗ್ಗೆ ಮಾತಾಡಿದಾರಾ? ಯಾವತ್ತಾದ್ರೂ ಕಾರ್ಮಿಕರ ಬಗ್ಗೆ ಮಾತಾಡಿದಾರಾ? ಮಹಿಳೆಯರ ಬಗ್ಗೆ ದೌರ್ಜನ್ಯಗಳು, ಅತ್ಯಾಚಾರ ಆಗುತ್ತೆ ಅದ್ರ ಬಗ್ಗೆ ಮಾತಾಡಿದಾರಾ? ಅಯ್ಯೋ ಅಂತ ಅಂದಿಲ್ಲ ಇದುವರೆಗೂ. ಸೊ ಇವೆಲ್ಲ ಮಾತಾಡ್ತಾರೆ, ಯಾಕಂದರೆ ಚೈನಾದಲ್ಲಿ, ನಾನು ಹೇಳಿರೋದಲ್ಲ, ಮೋಹನ್ ಭಗತ್ ಅವರು, ಆರ್ ಎಸ್ ಎಸ್ನ ಮುಖ್ಯಸ್ಥರು, ಮೋಹನ್ ಭಾಗವತ್ 2020ರಲ್ಲಿ ವಿಜಯದಶಮಿ ದಿವಸ ಹೇಳಿದ್ರು, ಎಲ್ಲ ಚೆನ್ನಾಗಿದೆ ಆದರೆ 1800 ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಆಕ್ರಮಿಸ್ಕೊಂಡಿದ್ದಾರೆ, ಅದನ್ನು ವಾಪಸ್ ತಗೋಬೇಕು ಅಂತ. ಒಂದು ದಿವಸ ಚೈನಾ ಅಂತ ಹೇಳೋ ಧೈರ್ಯ ಮಾಡಿಲ್ಲ ಈ ಪ್ರಧಾನಮಂತ್ರಿ. ಚೈನಾ, ಪಾಕಿಸ್ತಾನದಲ್ಲಿ ಎಲ್ಲ ಬೀಳ್ತಾರೆ ಮೇಲೆ, ಚೈನಾ ಅಂತ ಹೇಳೋ ಧೈರ್ಯ ಮಾಡದಿರ್ತಕ್ಕಂಥ ಪ್ರಧಾನಮಂತ್ರಿ ನಾವು ಇಟ್ಕೊಂಡಿದ್ದೀವಿ. ಮತ್ತು ನಮಗೆ ಹೇಳೋರು ಆಂಕ್ ಲಾಲ್ ಲಾಲ್ ಕರ್ಕೆ ಚೈನಾ, ಚೈನಾ ಲಗೋಸೆ ಚೈನೀಸ್ ಅಧ್ಯಕ್ಷೆ ಬಾತ್ ಕರ್ನಾ ಅಂತ, ನಮಗೇನೋ ಲಾಲ್ ಲಾಲ್ ಆಂಕ್. ಅವ್ರು ಬಂದ ತಕ್ಷಣ ತಗೊಂಡೋಗಿ ಗುಜರಾತಲ್ಲಿ ಉಯಾಲೆನಲ್ಲಿ ಓಡಾಡಿಸ್ಕೊಂಡು ವಾಪಸ್ ಕಳಿಸಿದ್ರು. ಮತ್ತು ನಮಗೆ ಹೇಳೋರು ಆಂಕ್ ಲಾಲ್ ಲಾಲ್ ಕರ್ಕೆ ಚೈನಾ, ಚೈನಾ ಲಗೋಸೆ ಚೈನೀಸ್ ಅಧ್ಯಕ್ಷೆ ಬಾತ್ ಕರ್ನಾ ಅಂತ, ನಮಗೇನೋ ಲಾಲ್ ಲಾಲ್ ಅಂಕ್. ಅವ್ರು ಬಂದ ತಕ್ಷಣ ತಗೊಂಡೋಗಿ ಗುಜರಾತಲ್ಲಿ ಉಯಾಲೆನಲ್ಲಿ ಓಡಾಡಿಸ್ಕೊಂಡು ವಾಪಸ್ ಕಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.